ತನ್ನ ಮಗುವನ್ನ ತಾನೇ ತನ್ನ ಕೈಯಾರಿಯೇ ಕೊಂದಿದ್ದೇನೆ ಅಂತ ಸೂಚನಾ ಸೇಟ್ ಗೋವಾ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾರೆ ತನ್ನ ನಾಲ್ಕು ವರ್ಷದ ಕಂದನನ್ನು ಕೊಂದಿದ್ದಾರೆ ತಾಯಿ ಸುಚನಾ ಸೇಠ್ ಸುಚನಾ ಸೇಠ್ಗೆ ಈಗ ಆರು ದಿನ ಪೊಲೀಸರ ವಶಕ್ಕೆ ಕೋರ್ಟ್ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ವಿಚಾರಣೆಯನ್ನು ಮಾಡಿದಾಗ ಗೋವಾ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ತಾಯಿ ಸುಚನಾ ಮಗುವಿನ ಪ್ರಜ್ಞೆ ತಪ್ಪಿಸೋದಕ್ಕೆ ದಿಂಬಿನಿಂದ ಒತ್ತಿ ಹಿಡಿದೆ ಅದಾದ ಮೇಲೆ ನೋವಿನ ನೋವಿನಲ್ಲಿ ಕೈ ಕುಯ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟೆ ಅಂತೆಲ್ಲ ಅವರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಬಟ್ ಅವ್ರು ಕೊಟ್ಟಿರ್ತಕ್ಕಂಥದ್ರಲ್ಲಿ ಬಹುತೇಕ ಹೇಳಿಕೆಗಳು ಈ ಕೇಸಲ್ಲಿ ತನ್ನನ್ನು ತಾವು ಬಚಾವ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂಗಿದೆ ಹಲವಾರು ವಿಚಾರಗಳನ್ನ ಆಕೆ ಹೇಳಿದಾಳೆ ಆದರೆ ಈ ಪ್ರಕರಣವನ್ನು ನೋಡಿದಾಗ ಆಕೆಯ ಹೇಳಿಕೆ ಸುಳ್ಳು ಅಂತ ಅನಿಸುತ್ತೆ ಹಾಗಾದರೆ ಪ್ರಮುಖಾಂಶಗಳು ಏನು ಗೋವಾ ಪೊಲೀಸರ ಮುಂದೆ ಈಕೆ ಕೊಟ್ಟಂತಹ ಹೇಳಿಕೆಗಳೇನು ಇದನ್ನು ನಾವೀಗ ಗಮನಿಸ್ತಾ ಹೋಗೋಣ ಮಗುವಿನ ಕೊಲೆ ತಾಯಿ ತಪ್ಪಪ್ಪಿಕೊಂಡಿದ್ದಾರೆ ತಪ್ಪೊಪ್ಪಿಕೊಂಡಂತಹ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಬಿಟ್ಟಿದ್ದಾರೆ ಕೆಲವೊಂದು ವಿಚಾರಗಳನ್ನು ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ದಾರೆ ಸೊ ಏನದು ಅವ್ರು ಹೇಳಿದ್ರಂತೆ ನನ್ನ ಮತ್ತು ನನ್ನ ಗಂಡನ ವಿಚ್ಛೇದನ ಅರ್ಜಿ ಕೋರ್ಟ್ನಲ್ಲಿತ್ತು ಇನ್ನೂ ಕೂಡ ಅದು ಡಿ ಡಿಸೈಡ್ ಆಗಿಲ್ಲ ಅಂತ ಅನಿಸುತ್ತೆ ಅಂದರೆ ಇನ್ನೂ ಕೂಡ ಕೋರ್ಟ್ ಇವ್ರಿಗೆ ವಿಚ್ಛೇದನ ಕೊಟ್ಟಿಲ್ಲ ಕೋರ್ಟ್ನಲ್ಲಿತ್ತು ಮಧ್ಯಂತರವಾಗಿ ಕೋರ್ಟ್ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು ಏನಂತ ಮಗು ತಾಯಿ ಜೊತೆಯಲ್ಲೇ ಇರಲಿ ಆದರೆ ವಾರಕ್ಕೊಮ್ಮೆ ಪತಿಗೆ ವಿಡಿಯೋ ಕಾಲ್ ಮೂಲಕ ಮಗುವನ್ನು ತೋರಿಸು ಅಂತ ಕೋರ್ಟ್ ಹೇಳಿತ್ತಂತೆ ತೋರಿಸಬೇಕಾಗಿತ್ತು ನಾನು ಆದರೆ ಗಂಡನಿಗೆ ಮಗುವನ್ನು ತೋರಿಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಆಕೆ ಹೇಳ್ತಾರೆ ಪ್ರತಿ ವಾರಕ್ಕೊಂದು ಸರ್ತಿ ವಿಡಿಯೋ ಕಾಲ್ ಮಾಡಿ ಮಗುವನ್ನು ಗಂಡನಿಗೆ ತೋರಿಸ್ಬೇಕಾಗಿತ್ತು ಆ ರೀತಿ ತೋರಿಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ನನ್ನ ಮಗು ಚಿನ್ಮಯ್ ಕಂಡ್ರೆ ನನಗೆ ಬಹಳ ಪ್ರೀತಿ ಬಹಳ ಪ್ರೀತಿ ಅಂತ ಹೇಳ್ತಾರೆ ಮಗುವನ್ನು ಕೊಂದಿದ್ದಾರೆ ಏನು ಹೇಳಬೇಕು ಅಂತಲೇ ಅರ್ಥ ಆಗೋಲ್ಲ ಪ್ರೀತಿಯನ್ನು ತೋರಿಸುವ ರೀತಿ ಇದು ಪ್ರೀತಿ ತನ್ನ ಮಗುವಿನ ಜೀವನನ್ನೇ ತೆಗೆದಿದೆ ಅದೇನು ಕುರುಡು ಪ್ರೀತಿನ ನನಗೆ ಗೊತ್ತಿಲ್ಲಪ್ಪ ಮಗುವನ್ನು ಪ್ರಜ್ಞೆ ತಪ್ಪಿಸೋದಕ್ಕೆ ದಿಂಬಿನಿಂದ ಒತ್ತಿ ಹಿಡಿದೆ ಅಂತ ಹೇಳ್ತಾರೆ ನನ್ನ ಪ್ರಶ್ನೆ ಪ್ರ ಪ್ರಜ್ಞೆ ತಪ್ಪಿಸುವ ಕಾರಣ ಏನು ಯಾಕೆ ಪ್ರಜ್ಞೆ ತಪ್ಪಿಸಬೇಕಾಗಿತ್ತು ಮಗು ಪ್ರಜ್ಞೆ ತಪ್ಪಿದೆ ಅಂತ ಭಾವಿಸಿದ್ದೆ ಅಂತಾರೆ ಆದರೆ ನನ್ನ ಮಗು ಸಾವನ್ನಪ್ಪಿತ್ತು ಯಾರು ಎಜುಕೇಟೆಡ್ ಗೊತ್ತಿರುವಂಥ ವಿಚಾರ ದಿಂಬು ಹಿಡಿದು ಮೂಗಿಗೆ ಒತ್ತು ಹಿಡಿದ್ರೆ ಉಸಿರಾಡೋಕ್ಕಾಗ್ದೇನೆ ಮಗು ಸತ್ತೋಗುತ್ತೆ ಅದು ಗೊತ್ತಿಲ್ವಾ ಎಲ್ಲ ಗೊತ್ತಿದ್ದೇ ಮಾಡಿರೋದು ಈಗ ಸ್ಟೇಟ್ಮೆಂಟ್ ಮಾತ್ರ ಈ ಥರ ಕೊಟ್ಟಿದ್ದಾರೆ ಇದೇ ನೋವಿನಲ್ಲಿ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದೆ ಅಂತ ಹೇಳ್ತಾರೆ ಯಾಕೆ ಕೈ ಮೇಲೆ ಬಟ್ಟೆ ಕಟ್ಕೊಂಡು ಇಚ್ಛೆ ಬಂದಿದ್ದು ಯಾರೂ ಇರಲೇ ಇಲ್ಲ ಗಾಬರಿಯಲ್ಲಿ ಏನೂ ಮಾಡೋದಕ್ಕೆ ತೋಚಲಿಲ್ಲ ಅಂತಾರೆ ಇನ್ನೇನು ಮಾಡಬೇಕು ಎಲ್ಲ ಆಮೇಲೆ ಪ್ಲ್ಯಾನ್ ಮಾಡಿರೋದು ಗಾ ಮಗು ಶವವನ್ನು ಸೂಟಿಗೆಸುಕ್ ತುಂಬ್ಕೋತಾರೆ ಫ್ಲೈಟಲ್ಲಿ ಬರಬೇಕಾಗಿದ್ದವರು ನನಗೆ ಕಾರ್ ಬುಕ್ ಮಾಡಿಕೊಡಿ ಅಂತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೀತಾ ಹೋಗೋಣ ನಾಗೇಶ್ ಈಗ ಗೋವಾ ಪೊಲೀಸರ ಮುಂದೆ ಈ ಸೂಚನಾ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನೋಡಿದ್ರೆ ಶುದ್ಧ ಸುಳ್ಳು ಅಂತ ಅನ್ಸುತ್ತೆ ಕೇಸಲ್ಲಿ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋದಕ್ಕೆ ಏನ್ ಸ್ಟೇಟ್ಮೆಂಟ್ ಕೊಡಬೇಕು ಅದನ್ನ ಕೊಟ್ಟಿದ್ದಾರೆ ಅಂತ ಅನುಮಾನ ಬರಲ್ವಾ ಖಂಡಿತವಾಗ್ಲೂ ಅರವಿಂದ್ ಈಗಾಗಲೇ ಸೂಚನಾ ಅವರು ಗೋವಾ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಂಶಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ತಾನು ಈ ಒಂದು ಕೇಸ್ನಿಂದ ಬಚಾವಾಗ್ಲಿಕ್ಕೆ ಏನೆಲ್ಲ ಅನುಕೂಲವಾಗುತ್ತೋ ಆ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆ ಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗ್ತದೆ ಬಹಳ ಬಹಳ ಪ್ರಮುಖವಾಗಿ ಆಕೆ ಹೇಳಿರುವಂತದ್ದು ತಾನು ನನ್ನ ವಿಚ್ಛೇದನ ಏನಿತ್ತು ಅದು ಕೋರ್ಟ್ ಅಲ್ಲಿತ್ತು ಆ ಸಂದರ್ಭದಲ್ಲಿ ನನ್ನ ಪತಿಗೆ ನನ್ನ ಮಗನಿಗೆ ಪ್ರತಿ ಸಂಡೆ ಅಂದ್ರೆ ವೀಕೆಂಡ್ ಅಲ್ಲಿ ತೋರಿಸ್ಲಿಕ್ಕೆ ಕೋರ್ಟ್ ಆದೇಶ ಮಾಡಿತ್ತು ಆ ಕೋರ್ಟ್ ಆದೇಶದಂತೆ ಪ್ರತಿ ಭಾನುವಾರ ನನ್ನ ಪತಿ ಮಗುವಿಗೆ ನೋಡ್ಲಿಕ್ಕೆ ವಿಡಿಯೋ ಕಾಲ್ ಅನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾನು ವಿಡಿಯೋ ಕಾಲ್ ಮುಖಾಂತರ ಮಗುವನ್ನ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಆದ್ರೆ ಪ್ರತಿ ಬಾರಿ ಪ್ರತಿ ಸಂಡೆ ನಾನು ಆ ಮಗುವನ್ನ ಆತ ತಂದೆ ವೆಂಕಟರಮಣಗೆ ತೋರಿಸ್ಲಿಕ್ಕೆ ಸಾಕಷ್ಟು ನೋವಾಗ್ತಾ ಇತ್ತು ಆ ಕಾರಣಕ್ಕಾಗಿ ನಾನು ಆ ಮಗುವಿನ ಉಸಿರುಗಟ್ಟಿಸ್ಲಿಕ್ಕೆ ದಿಂಬಿನಿಂದ ಒತ್ತಿ ಹಿಡಿದಿದ್ದೆ ಆದ್ರೆ ಮಗು ದುರದೃಷ್ಟ ಹೊಸ ಸಾವನ್ನಪ್ಪಿತು ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಅದರ ಜೊತೆಗೆ ಈ ಸಾವನ್ನಪ್ಪಿರುವ ಮಗುವಿನ ಬಗ್ಗೆ ನನಗೆ ಸಾಕಷ್ಟು ಪ್ರೀತಿ ಮಮಕಾರ ಇತ್ತು ಆ ಒಂದು ಕಾರಣಕ್ಕಾಗಿ ಮಗು ಸಾವನ್ನಪ್ಪಿದೆ ಅನ್ನುವಂತ ವಿಚಾರವನ್ನ ತಿಳಿದು ತಾನು ಕೂಡ ಅದೇ ಕೈ ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದೆ ಅನ್ನುವಂತ ಕನ್ಸನ್ನ ಪೊಲೀಸರ ಮುಂದೆ ಹೇಳ್ಕೊಂಡಿರುವಂತದ್ದು ಹಾಗಾಗಿ ಮಹಿಳೆಯ ಹೇಳಿಕೆಯನ್ನ ನೋಡದಂತ ಸಂದರ್ಭದಲ್ಲಿ ಆಕೆ ಈ ಒಂದು ಪ್ರಕರಣದಿಂದ ತಪ್ಪಿಸ್ಕೊಳ್ಳಲಿಕ್ಕೆ ಅಂದ್ರೆ ಶಿಕ್ಷೆಯಿಂದ ಕಡಿಮೆ ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಬೇಕೋ ಅವೆಲ್ಲವನ್ನು ಕೂಡ ಮಾಡಿದ್ದಾಳೆ ಅನ್ನುವಂಥದ್ದು ಆ ಸ್ಟೇಟ್ಮೆಂಟ್ ನ ಅಂಶಗಳನ್ನ ನೋಡದಂತ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗತ್ತೆ ಹಾಗಾಗಿ ಪೊಲೀಸರು ಆರೋಪಿ ಸುಚೇತನ ಅವಳ ಹೇಳಿಕೆಯನ್ನಷ್ಟೇ ನಷ್ಟೇ ತೀರ್ಮಾನಕ್ಕೆ ಬರದೆ ಆಕೆಯ ಗಂಡನಿಂದನೂ ಕೂಡ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳಲಿಕ್ಕೆ ಮುಂದಾಡ್ತಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ಯಾಕಂದ್ರೆ ಘಟನೆಗೆ ಆ ಮಗುವಿನ ಕೊಲೆಗೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಆರೋಪಿ ತಾಯಿ ಹೇಳಿಲ್ಲ ಹಾಗಾಗಿ ಪೊಲೀಸರು ಗಂಡನಿಗೆ ವಿಚಾರಣೆ ಮಾಡೋದ್ರ ಮೂಲಕ ಈ ಒಂದು ಕೊಲೆಗೆ ಕಾರಣ ಏನು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಿಕ್ಕೆ ಗೋವಾ ಪೊಲೀಸರು ಪ್ರಯತ್ನವನ್ನ ಪಡ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ಈಗಾಗಲೇ ಮಗುವಿನ ಅಂತ್ಯ ಸಂಸ್ಕಾರವಾದ ಬಳಿಕ ವೆಂಕಟರಮಣಪ್ಪ ಅವರನ್ನ ಸಂಪರ್ಕ ಮಾಡಿ ಗೋವಾ ಪೊಲೀಸರು ಅವರಿಂದಲೂ ಕೂಡ ಹೇಳಿಕೆಯನ್ನ ಪಡೆದುಕೊಳ್ತಾರೆ ಪ್ರಮುಖವಾಗಿ ಈ ಒಂದು ಘಟನೆ ಮುನ್ನ ಅವರು ಮಾತನಾಡಿದ್ರೆ ಮಾತನಾಡುವ ಸಂದರ್ಭದಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನುವಂಥದ್ರ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ಗೋವಾ ಪೊಲೀಸರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ಅರ್ವಿ ನಾಗೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮಾಡೇ ಮಾಡ್ತಾರೆ ವಿಚಾರಣೆ ತಂದೆಯ ವಿಚಾರಣೆಯನ್ನು ಮಾಡ್ದೇ ಚಾರ್ಜ್ ಶೀಟ್ ಹಾಕೋಕ್ಕಾಗತ್ತಾ ಆಕೆಯ ಮೇಲೆ ಆಕೆ ಹೇಳಿದ್ದನ್ನೇ ಬರ್ಕೊಂಡು ಅದನ್ನೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲ್ಲ ಪೊಲೀಸರಿಂದ ಅಷ್ಟು ದಡ್ಡ್ರಲ್ಲ ಗಂಡನ ಸ್ಟೇಟ್ಮೆಂಟನ್ನು ತಗೊಳ್ಳೇಬೇಕು ಐದರ್ ಗೋವಾ ಪೊಲೀಸರು ಇಲ್ಲಿಗೆ ಬಂದು ಸ್ಟೇಟ್ಮೆಂಟ್ ತೊಗೊಂಡೋಗ್ಬೋದು ಅಥವಾ ಇವರೇ ಗೋವಾಗೆ ಹೋಗ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಡಬೇಕಾಗಿ ಬರ್ಬೋದು ಆ ಪ್ರಕ್ರಿಯೆ ಆಗಲೇ ಬೇಕಾಗುತ್ತೆ ಈಗಾಗಲೇ ಸೂಚನೆ ಬಂದಿರುತ್ತೆ ವೆಂಕಟರಮಣ ಅವರಿಗೆ ಪೊಲೀಸರಿಂದ ಸೊ ಹಾಗಾಗಿ ಅವ್ರು ಹೋಗ್ತಾರೆ ಅವರ ವರ್ಷನ್ ಏನಿದೆ ಎಲ್ಲವನ್ನು ಕೂಡ ಬರ್ಕೊಂಡು ಕೇಸ್ ಆದಷ್ಟು ಬೇಗ ಇದನ್ನು ಚಾರ್ಜ್ ಶೀಟ್ ಫೈಲ್ ಮಾಡಿಬಿಡ್ತಾರೆ ಕೋರ್ಟ್ಗೆ